ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಕಳಶನ ಅರೇಂಜ್ಮೆಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಮೇಡಮ್ ಮುಖವಾಡ ಇಲ್ಲ, ನಾವು ಬರೀ ಕಳಶ ಇಡ್ತೀವಿ, ಯಾವ ರೀತಿ ಮಾಡೋದು ಅಂತ ಕೇಳ್ತಿರ್ತೀರಾ ಅವ್ರಿಗೆ ಈ ವಿಡಿಯೋ. ಸೊ ಮೊದಲು ಒಂದು ಪೇಪರನ್ನು ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡಿ ನೋಡಿ, ನಾನು ಯಾವ ಶೇಪಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಶೇಪನ್ನು ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಆ ನಂತರ ಕತ್ರಿ ಸಹಾಯದಿಂದ ನೀಟಾಗಿ ಅದೇ ಶೇಪಲ್ಲಿ ಕಟ್ಟನ್ನು ಮಾಡ್ಕೊಳ್ಳಿ. ನೋಡಿ, ಇದು ನಾವು ಈ ತೆಂಗಿನಕಾಯಿಗೆ ಡಿಸೈನ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ತುಂಬ ಈಸಿ ಟ್ರಿಕ್ಕು. ನೀವು ಕೂಡ ಮನೇಲಿ ಈ ಟ್ರಿಕ್ಕನ್ನು ಟ್ರೈ ಮಾಡಿ. ಸಖತ್ ಅಂದರೆ ಸಖತ್ತು ಚೆನ್ನಾಗಿ ಕೂಡ ಇರುತ್ತೆ, ಮತ್ತು ನೋಡಲಿಕ್ಕೂ ಆ ಲಕ್ಷಣವೇ ಬೇರೆ ಅಂತ ಹೇಳ್ಬೋದು. ಈಗ ಇದನ್ನು ಸೈಡ್ಗೆ ತಿಟ್ಬಿಟ್ಟು ತೆಂಗಿನಕಾಯಿಗೆ ಅರಿಶಿನ ಯಾವ ರೀತಿ ಸವರೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಈ ರೀತಿ ಕಲಸ್ಕೋಬೇಕು. ಆಯಿತಾ? ಸೊ ಸ್ವಲ್ಪ ಗಟ್ಟಿಗೆ ಇರಲಿ, ತುಂಬ ತೆಳುಗು ಬೇಡ ಸ್ನೇಹಿತರೆ. ತುಂಬ ತೆಳುವಿದ್ರೆ ಸೊ ಹಿಂಗೆ ಹಾಕಿದ ತಕ್ಷಣ ಹರ್ಕೊಂಡು ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಇರಬೇಕು ಇದು. ಸೊ ಈಗ ಸಿದ್ಧವಾಗಿದೆ. ನಂತರ ಏನು ಮಾಡ್ತೀನಿ, ತೆಂಗಿನಕಾಯಿಗೆ ನೀಟಾಗಿ ಚಾಕಲಿ ರೀತಿ ಸವರ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಯಾವುದೇ ರೀತಿ ಕಣ್ಣುಗಳು ಕಾಣಬಾರ್ದು. ತೆಂಗಿನಕಾಯಿ ಜುಟ್ಟು ಭಾಗದಲ್ಲಿ 3 ಕಣ್ಣಿರುತ್ತೆ, ಆ ಕಣ್ಣು ಕಾಣಬಾರ್ದು. ಆಯಿತಾ? ಸೊ ಈಗ ನೋಡಿ, ಸ್ವಲ್ಪ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ಸವರ್ಕೊಳ್ಳೋಣ. ಎಲ್ಲ ಕಡೆ ಈ ತೆಂಗಿನಕಾಯಿಗೆ ಮೈದಾ ಪೇಸ್ಟನ್ನು ಈ ರೀತಿ ಸವರಬೇಕು. ತುಂಬ ತಿಕ್ಕಾಗಿ ಮಾಡ್ತೀನಿ ಅಂದರೆ ಸ್ನೇಹಿತರೆ ಚೆನ್ನಾಗಿ ಕಾಣೋದಿಲ್ಲ, ಅದೊಂಥರ ಆ ಪ್ಯಾಚಿ ಪ್ಯಾಚಿ ಲುಕ್ ಬಂದ್ಬಿಡುತ್ತೆ. ಆಯಿತಾ? ಈಗ ನಿಮ್ಮನೇಲಿ ಟೀ ಸೋಸುವಂತಹ ಜಾಲರಿ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಈ ರೀತಿ ನೀಟಾಗಿ ಡಸ್ಟನ್ನು ಮಾಡ್ಕೊಂಡು ಬನ್ನಿ. ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ? ತುಂಬಾ ಸಿಂಪಲ್ ಸ್ನೇಹಿತರೆ, ಈಸಿ ಟೆಕ್ನಿಕ್ ಕೂಡ ಇದು. ಈ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಕಳಿಸೋಕ್ಕೆ ಈಸಿಯಾಗಿ ರೆಡಿ ಮಾಡ್ಬೋದು. ಸೊ ನೋಡಿ, ಸುಮಾರು 1 ಟೀಸ್ಪೂನಷ್ಟು ಆಗಲಿಲ್ಲ ಅರಿಶಿನ. ನಾವು ಮಾಮೂಲಿ ಅರಿಶಿನ ಕಲಸಿ ಇದಕ್ಕೆಲ್ಲ ಹಚ್ತೀನಿ ಅಂದರೆ ತುಂಬ ಜಾಸ್ತಿ ಅರಿಶಿನ ಇಡಿಸ್ತಿತ್ತು ಅಲ್ವಾ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಪೇಪರ್ ಇದೆಯಲ್ಲ, ಆ ಪೇಪರನ್ನು ಇಟ್ಬಿಟ್ಟು ಈಗ ಇದ್ರ ಮೇಲುಗಡೆ ಕುಂಕುಮನ ಹಾಕ್ತೀನಿ. ನೋಡಿ, ನಾನು ಯಾವ ರೀತಿ ಕುಂಕುಮ ಹಚ್ತಾ ಇದ್ದೀನಿ ಅಂತ, ಇದೇ ರೀತಿ ನೀವು ಕುಂಕುಮನ ಹಚ್ಚಬೇಕು ಸ್ನೇಹಿತರೆ. ನೋಡಿ, ಕೆಲವೊಮ್ಮೆ ಮಿಸ್ಪ್ಲೇಸ್ ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಿ ಅಂದರೆ, ಸ್ವಲ್ಪ ಸ್ಪೂನಲ್ಲೋ ಅಥವಾ ಯಾವುದಾದ್ರೂ ಒಂದು ಶಾರ್ಪ್ ಆಗಿರೋಂಥ ಆಬ್ಜೆಕ್ಟಲ್ಲಿ ಸ್ವಲ್ಪ ಆ ಪ್ಲೇಸನ್ನು ಈ ರೀತಿ ಕೆರೆದುಬಿಟ್ರೆ ತೆಗೆದುಬಿಟ್ರೆ ಬಂದ್ಬಿಡತ್ತೆ. ಸೊ ಈಗ ನೋಡಿ, ನೀಟಾಗಿ ಬಂದಿದೆ ಅಲ್ವಾ. ನೋಡಿ, ಇನ್ ಕೇಸ್ ಎಕ್ಸ್ಟ್ರಾ ಇದೆ ಅಂತಂದರೆ ಈ ರೀತಿ ಕೈಯಲ್ಲಿ ತೆಕ್ಕೊಳ್ಳಿ, ಇಲ್ಲಪ್ಪ ಅಂದರೆ ಚಾಕುವಿನ ಸಹಾಯದಿಂದ ತೆಗೆದ್ರು ಕೂಡ ಆಯಿತು. ಈಗ ಸಿದ್ಧವಾಯ್ತಲ್ವಾ? ಸೊ ಬನ್ನಿ, ಈಗ ಕಳಶಾನ ಅಲಂಕಾರ ಮಾಡೋಣ. ಮೊದಲು ಇಲ್ಲಿ ಒಂದು 3-5 ವಿಳೆದೆಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಆ ನಂತರ ಇಲ್ಲಿ ನಾನೊಂದು ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಸ್ಟೀಲ್ ತಟ್ಟೆ ಇತ್ತು ಅಥವಾ ತಾಮ್ರದ ತಟ್ಟೆ ಇತ್ತು, ಹಿತ್ತಾಳೆ ತಟ್ಟೆ ಇತ್ತು ಅಂದರೂ ಕೂಡ ಇಟ್ಕೋಬೋದು. ಸೊ ಈಗ ಇದಕ್ಕೆ ನಾನು ಇನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಎಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಇನ್ನೂ 2 ಎಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 5 ಎಲೆಯನ್ನು ಬಳಸ್ತಾ ಇದ್ದೀನಿ. 5, 9, 3 ಈ ರೀತಿ ಬಳಸ್ಕೋಬೇಕು. ಈಗ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀಟಾಗಿ ಇದನ್ನು ಸಮ ಮಾಡ್ಕೊಳ್ಳಿ. ಈಗ ನಂತರ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಚೊಂಬನ್ನು ಇಡ್ತಾ ಇದ್ದೀನಿ ಕಳಸಕ್ಕೆ ಚೊಂಬು. ಈವನ್ ನೀವು ಕಳಸ ಇಡ್ತೀನಿ ಅಂದರೂ ಕೂಡ ಇಡ್ಬೋದು, ತೊಂದರೆ ಇಲ್ಲ. ಈಗ ಇದಕ್ಕೂ ಕೂಡ ನಾನು ಅಕ್ಕಿಯನ್ನು ಹಾಕಿ ಫಿಲ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನೀವು ಅಕ್ಕಿ ಹಾಕಲಿಲ್ಲ ಅಂತ ಅಂದರೆ ನೀರನ್ನು ಕೂಡ ಹಾಕೋಬೋದು, ತೊಂದರೆ ಇಲ್ಲ. ಆಯಿತಾ? ಈಗ ನೋಡಿ, ಇಲ್ಲಿ ಒಂದು 5 ವಿಳೆದೆಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿನಿಮಮ್ ಅಂದರೆ 3, 5, 9 ಈ ರೀತಿ ಹಾಕೋಬೇಕಾಗತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ 3-5 ಹಾಕ್ತಾರೆ. ನಂತರ ರೆಡಿ ಮಾಡಿಟ್ಕೊಂಡಿರುವಂತಹ ತೆಂಗಿನಕಾಯನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಆನಂತರ ಇಲ್ಲಿ ತಟ್ಟೆಗೆ ಸುತ್ತಲೂ ಬಳೆಯನ್ನು ಇಡ್ತಾ ಇದ್ದೀನಿ. ಕೆಂಪು ಮತ್ತು ಹಸಿರು ಬಳೆಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಈವನ್ ನೀವು ಹೂಗಳಿಂದ ಕೂಡ ಅಲಂಕಾರ ಮಾಡ್ಬೋದು. ಬೇರೆ ಬೇರೆ ರೀತಿ ಕಲರ್ ಕಲರ್ ಹೂ ಸಿಗುತ್ತೆ ನೋಡಿ, ಸೇವಂತಿಗೆ, ಚೆಂಡು ಹೂವು, ಚಿಂತಾಮಣಿ, ಈ ರೀತಿ ಯಾವುದಾದ್ರೂ ಹೂಗಳನ್ನು ಇಟ್ಬಿಟ್ಟು ನೀವು ಅಲಂಕಾರನ ಮಾಡ್ಕೋಬೋದು. ಇಲ್ಲಿ ಸುತ್ತಲೂ ನಾನು ನೀಟಾಗಿ ಬಳೆಯನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಎಸ್, ಈಗ ಆಯಿತು ಸ್ನೇಹಿತರೆ. ಈಗ ಇದಕ್ಕೆ ನಾನು 3 ಹೂವಿನ ದಿಂಡನ್ನು ಕಟ್ತಾ ಇದ್ದೀನಿ. 3 ಕೂಡ ಒಂದರಲ್ಲೇ ಇರುತ್ತೆ ಸ್ನೇಹಿತರೆ. 2 ವೈಟ್ ಇದೆ, 1 ಇಲ್ಲಿ ಒಂಥರ ಕೇಸರಿ ಕಲರ್ ಇದೆ, ಅದನ್ನು ಕಟ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಹಿಂದೆ ಆರ್ಚನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಚ್ ಫಿಕ್ಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಆ ಒಂದು ದಾರ ಕಟ್ಬಿಟ್ಟು ಹಿಂದೆ ನೀಟಾಗಿ ಫಿಕ್ಸ್ ಮಾಡ್ಕೋಬೋದು. ಸೊ ಈಗ ನೋಡಿ, ತುಂಬಾ ಸಿಂಪಲ್ಲಾಗಿ ಕಳಸ ಅರೇಂಜ್ಮೆಂಟ್ ನೀವು ಈ ರೀತಿ ಮನೇಲಿ ಮಾಡ್ಕೋಬೋದು. ನಾನಿಲ್ಲಿ ಎಕ್ಸ್ಟ್ರಾ ಹೂಗಳನ್ನೆಲ್ಲ ಇಡ್ತಾ ಇದ್ದೀನಿ, ಮಧ್ಯ ಒಂದು ರೋಸ್ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಕೂಡ ಮನೇಲಿ ಈ ಬಾರಿ ನಾವು ಗ್ರ್ಯಾಂಡಾಗಿ ಮಾಡಲಿಕ್ಕಾಗಲ್ಲ ಮೇಡಮ್, ಅಥವಾ ಮಂಗಳಗೌರಿ ವ್ರತ ಇದೆ ಅಥವಾ ಪೂಜೆ ಇದೆ, ನಾನು ಕಳಸ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.